ವೀಕ್ಷಕರೇ, ಶುಭೋದಯ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಪವರ್ಡ್ ಬೈ ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ ತಮ್ಮೆಲ್ರಿಗೂ. ವಿಪತ್ ಕಾಲದಲ್ಲಿ ಬುದ್ಧಿವಂತಿಕೆಯೇ ಧನ, ಪರಸ್ಥಳದಲ್ಲಿ ವಿದ್ಯೆಯೇ ಧನ, ಆದರೆ ಪರಲೋಕದಲ್ಲಿ ಧರ್ಮವೇ ಧನ ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ ಗುರುಜಿ. ಇವತ್ತು ಸೋಮವಾರ, ಜೊತೆಗೆ ಶನಿವಾರನೇ ನಮ್ಮೆಲ್ಲರಿಗೂ ಒಂದು ಮಾಹಿತಿಯನ್ನ ನೀಡಿದ್ರಿ. ಇವತ್ತಿನಿಂದ ಬಹಳನೇ ವಿನೂತನವಾಗಿ ಮೂಡಬರಲಿದೆ ನಮ್ಮ ಬ್ರಹ್ಮಾಂಡ ಕಾರ್ಯಕ್ರಮ ಅಂತ ಹೇಳಿದ್ರಿ. ಇಂದು ಏನು ವಿಶೇಷ ಮಾಹಿತಿಯನ್ನ ಹೊತ್ತು ತಂದಿದ್ದೀರಾ? ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನ ಜೀವನ ರಾಶಿಯಲ್ಲೇ ಪ್ರತಿಯೊಬ್ಬರಿಗೂ ಗುರುಬಲ ಬಹಳ ಮುಖ್ಯ. ಇಂಥ ಗುರುಬಲವನ್ನ ಕೊಡ್ತಕ್ಕಂಥ ಇವತ್ತಿನ ದಿವಸ ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇಂಥ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಒಳ್ಳೆಯ ಕ್ಷೇತ್ರ, ಒಳ್ಳೆಯ ದರ್ಶನ ಅನ್ನೋ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೆ ಇಡೀ ಜಗತ್ತಿನ ಸತ್ಯಾಂಶ ಸುಳ್ಳು, ಯಾವ ಜೀವನ ಹೇಗೆ ರಥ ಜೀವನ ಚಕ್ರ ಎಲ್ಲವನ್ನು ನಡೆಸ್ತಕ್ಕಂಥವನು ಸಾಕ್ಷಾತ್ ಚತುರ್ವೇದ ಪಾಂಡಿತ್ಯನಾಗಿರತಕ್ಕಂಥ ವೀರಭದ್ರಸ್ವಾಮಿ ಮಹಾಕ್ಷೇತ್ರ. ಇಂಥ ಒಂದು ವೀರಭದ್ರಸ್ವಾಮಿ ಭ್ರಮರಾಂಬಿಕೆಯನ್ನು ಹೇಗೆ ಮಲ್ಲಿಕಾರ್ಜುನ ಅಪ್ಪಿಕೊಂಡಿರ್ತಾನೋ, ಭದ್ರಕಾಳಿಯನ್ನು ಅಪ್ಪಿಕೊಂಡಿರತಕ್ಕಂಥವನು ಸಾಕ್ಷಾತ್ ವೀರಭದ್ರಸ್ವಾಮಿ. ಪಾರ್ವತಿ ವಿಶೇಷವಾಗಿ ಸೌಮ್ಯ ರೂಪದಲ್ಲಿ ಕೂತಿರ್ತಾಳೆ, ಪರಮೇಶ್ವರ ಅನ್ಸ್ಕೊಂಡು ಅವನು ಸೌಮ್ಯದಲ್ಲಿ ಧ್ಯಾನ ಮಾಡ್ತಿರ್ತಾನೆ. ಉಗ್ರಗೊಂಡಾಗ ಸಾಕ್ಷಾತ್ ಪರಮೇಶ್ವರ ವೀರಭದ್ರನಾಗ್ತಾನೆ. ಪಾರ್ವತಿ ಸೌಮ್ಯದಲ್ಲಿ ಕೂತಿದ್ದಾಗ ಯೋಗನಿದ್ರೆಯಲ್ಲಿರ್ತಾಳೆ. ಅಕಸ್ಮಾತ್ ರೌದ್ರತೆ ಬಂತು, ಕೋಪ ಬಂತು ಅಂದರೆ ಭದ್ರಕಾಳಿ ಆಗ್ತಾಳೆ. ಮಹಾಲಕ್ಷ್ಮಿ ಸೌಮ್ಯವಾಗಿ ಕೂತಾಗ ಅಲಕ್ಷ್ಮೀಂ ನಿತ್ಯ ಅಂತ ಲಕ್ಷ್ಮಿಯನ್ನು ಸ್ಮರಣೆ ಮಾಡ್ಕೊತೀವಿ. ಇಂಥ ಲಕ್ಷ್ಮಿ ಉಗ್ರದ ಜೊತೆಗೆ ವಿಶೇಷ ಅಂಕುರಾರ್ಪಣೆಯನ್ನು ಮಾಡ್ತಾಳೆ ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ಸಾಕ್ಷಾತ್ ಅವಳ ಗಂಡ ಮಹಾವಿಷ್ಣು ಜೊತೆಯಲ್ಲಿ. ಅಂಥ ಒಂದು ಮಹಾವಿಷ್ಣು ಲಕ್ಷ್ಮಿ ಇಬ್ಬರು ಲಕ್ಷ್ಮೀನಾರಾಯಣ ಇದ್ದಾಗೆ ಸೌಮ್ಯವಾಗಿರ್ತಾರೆ. ಉಗ್ರಗೊಂಡಾಗ ಸಾಕ್ಷಾತ್ ಮಹಾವಿಷ್ಣು ನರಸಿಂಹ ಅವತಾರವನ್ನು ತಾಳ್ತಾನೆ, ಲಕ್ಷ್ಮಿ ದುರ್ಗಾ ಲಕ್ಷ್ಮಿ ಆಗ್ತಾಳೆ. ಇದೆಲ್ಲ ವನದುರ್ಗಾ ಸ್ವರೂಪದಲ್ಲಿರತಕ್ಕಂಥ ಲಕ್ಷ್ಮಿ ಅಲಕ್ಷ್ಯವನ್ನು ಮಾಡಿದಾಗ, ನಾವು ಅವಳು ದುರ್ಗಾ ಲಕ್ಷ್ಮಿ ಆದಾಗ. ಸರಸ್ವತಿ ಸೌಮ್ಯವಾಗಿದ್ದಾಗ ವೀಣೆಯನ್ನು ನುಡಿಸ್ತಾ ಸಂಗೀತ ಪ್ರಿಯಳಾಗಿರ್ತಾಳೆ. ಆದರೂ ಇಂಥ ಒಂದು ಮಹಾ ಸರಸ್ವತಿ ಜಗತ್ ಸಾಧನೆಯಾಗಿರ್ತಕ್ಕಂಥ ಬ್ರಹ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗ್ತಾನೆ. ಅಂದರೆ ಬ್ರಹ್ಮ ಸ್ವತಃ ಇದ್ದಾಗ ಪರಬ್ರಹ್ಮ ಸ್ವರೂಪ, ಅಂದರೆ ಜಗತಪಿತಂ ಒಂದೇ ಪಾರ್ವತೀ ಪರಮೇಶ್ವರನ ಮೊಮ್ಮೊಮ್ಮಗನಾಗಿರತಕ್ಕಂಥವನು ಸಾಕ್ಷಾತ್ ಜಗದೀಶ್ವರನ ಕೃಪಾಕಟಾಕ್ಷದಲ್ಲಿ ಎಂದೂ ಇರತಕ್ಕಂಥವನು ಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂತ ಕರಿತೀವಿ. ಬ್ರಹ್ಮ ಸೌಮ್ಯದಾಗಿಂದ ಹೊರಭಾಗದಲ್ಲಿ ಬ್ರಹ್ಮ ಯಾವ ಕಾಲಕ್ಕೆ ಏನಾಗ್ತಾನೆ, ಉಗ್ರವಾಗಿದ್ದರೆ ಬ್ರಹ್ಮಾಂಡವಾಗ್ತಾನೆ, ಅಂದರೆ ಗಂಡು ಬೇರುಂಡ ಆಗ್ತಾನೆ. ಅದೇ ಬ್ರಹ್ಮನ ಹೆಂಡತಿಯಾಗಿರತಕ್ಕಂಥ ಸರಸ್ವತಿ ಪರಮೇಶ್ವರನ ತಂಗಿಯಾಗಿರೋಳು ಸೌಮ್ಯವಾಗಿದ್ದಾಗ ವೀಣೆಯ ನುಡಿಸ್ತಾ ಇರೋಳು ಶ್ವೇತಾಂಬರ ದೇವಾ ಸ್ವರೂಪ ಸಹೋದರಿ ಸರಸ್ವತಿ ಅನ್ನೋಳು. ಉಗ್ರವಾಗಿದ್ದಾಗ ಏನಾಗ್ತಾಳೆ, ಭೂಲೋಕವನ್ನು ಆಳ್ತಕ್ಕಂಥ ಚೌಡೇಶ್ವರಿ ಆಗ್ತಾಳೆ. ಇವರೆಲ್ಲರೂ ಉಗ್ರಗೊಂಡಿರೋ ಏಕೈಕ ಜಗತ್ ಕ್ಷೇತ್ರ ಇಂಥ ಒಂದು ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಾವೆಲ್ಲ ಪಾದಾರ್ಪಣೆ ಮಾಡೋಣ. ಒಂದು ಸಲ ಅಗಸ್ತ್ಯ ಮಹಾಮುನಿಗಳು ವಿಶೇಷವಾಗಿ ಕೈಲಾಸ ಯಾತ್ರೆಯಿಂದ ದಯಮಾಡಿಸ್ತಾ ಇದ್ದಾಗ, ಪರಮೇಶ್ವರನ ಕೃಪಾಕಟಾಕ್ಷವನ್ನು ಹೊಂದಿಕೊಂಡು ಬರ್ತಾ ಇದ್ದಾಗ, ಈ ಮುಖಾಂತರವಾಗಿ ನಾಟ್ಯವನ್ನು ಆಡ್ಕೊಂಡ್ಬರ್ತಾ ಇರ್ತಕ್ಕಂಥ ರಂಬೆ ಇಡೀ ಜಗತ್ತಿನಲ್ಲಿ ನನ್ನಷ್ಟು ಸೌಂದರ್ಯ ಇಡೀ ಜಗತ್ತಲ್ಲಿ ಯಾರೂ ಇಲ್ಲ ಅನ್ಕೊತಾಳೆ. ಅದಕ್ಕೆ ಇಂದ್ರಲೋಕದಲ್ಲಿ ರಂಬೆ, ಊರ್ವಶಿ, ಮೇನಕೆ, ಆದರೆ ಮೊದಲನೇ ಸ್ಥಾನ ರಂಬೆಗೆ ಯಾವತ್ತು ಕೊಡ್ತಕ್ಕಂಥದ್ದು. ಯಾಕೆಂದರೆ ಅಂಥ ಸುಂದರಿ ಅಪರೂಪವಾಗಿರತಕ್ಕಂಥದ್ದು ಇವತ್ತು ತಾವೆಲ್ಲ ನೋಡ್ಬೋದು ಬೇಳೂರು ಹಳೇಬೇಡ ಶಿಲಾಬಾಲಿಕೆಯಲ್ಲಿ. ಅವಳಲ್ಲಿ ಒಂದೊಂದು ದಿವಸ ಒಂದೊಂದು ಅಲಂಕಾರ, ಒಂದೊಂದು ಯೌವನ. ಆ ಯೌವನ ಅವಸ್ಥೆ ಯಾವತ್ತಾದರೂ ಕರಗತ್ತಾ, ಇವಳಿಗೆ ವಯಸ್ಸು ಆಗತ್ತಾ ಅಂದರೆ ಖಂಡಿತ ವಯಸ್ಸಾಗಲ್ಲ. ಇಂಥ ರಂಬೆ ದುರಹಂಕಾರದಿಂದ ಆ ಜಡೆಯನ್ನು ಆಡಿಸ್ಕೊಂಡು ಹೀಗೆ ಬರ್ತಾ ಇರ್ತಾಳೆ. ಬರೋ ಸಮಯಕ್ಕೆ ಆ ಸಮಯಕ್ಕೆ ಅಗಸ್ತ್ಯ ಮಹಾಮುನಿಗಳು ಕೈಲಾಸದಿಂದ ನಡ್ಕೊಂಬರ್ತಾ ಇದ್ದಾಗ ಅವರಲ್ಲಿರ್ತಕ್ಕಂಥ ಕಮಂಡಲ ಎಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಅಂದರೆ, ಗಂಗೆಯನ್ನು ಹಾಕ್ಕೊಂಡು ನಾನು ದಕ್ಷಿಣ ಭಾರತಕ್ಕೆ ಹೋಗ್ತಾ ಇರತಕ್ಕಂಥ ವಿಚಾರ. ಉತ್ತರ ಭಾರತದಲ್ಲಿ ಪರಮೇಶ್ವರನಿಗೆ ಮದುವೆ ಆಯಿತು, ಭಾಳ ಸಂತೋಷ. ಎಲ್ಲ ದೇವಾನುದೇವತೆಗಳು ಬಂದಿರತಕ್ಕಂಥ ಮಹಾಕ್ಷೇತ್ರವಾಯಿತು, ಭಾಳ ಸಂತೋಷ. ಇಂಥ ಒಂದು ಕ್ಷೇತ್ರದಿಂದ ನಾನು ಪರಮೇಶ್ವರನ ಆಜ್ಞೆಯನ್ನು ಪರಿಪಾಲಿಸಬೇಕು. ಏನು ಅಂದರೆ,
ಅವತ್ತು ಮದುವೆ ದಿವಸ. 300 ಮುಕ್ಕೋಟಿ ದೇವತೆಗಳೆಲ್ಲರೂ ಉತ್ತರ ಭಾರತದಲ್ಲೇ ಇರತಕ್ಕಂಥ ಉತ್ತರ ಕೈಲಾಸದಲ್ಲಿ ಎಲ್ಲರೂ ನಿವಾಸ ಸ್ಥಳ. ಎಲ್ಲರೂ ಬಂದರು ಮದುವೆಗೆ, ಭಾಳ ಸಂತೋಷ. ಆ ಮದುವೆಯನ್ನು ನೋಡ್ತಾರೆ, ನಮಸ್ಕಾರ ಮಾಡ್ತಾರೆ, ಭಾಳ ಸಂತೋಷದಿಂದ ಆಚರಿಸ್ತಾ ಇರ್ತಾರೆ. ಆಗ ಎಲ್ಲ ದೇವಾನುದೇವತೆಗಳು ಒಂದೇ ಸ್ಥಳಕ್ಕೆ ಬಂದಾಗ ಭೂಮಿ ಕೆಳಭಾಗದಲ್ಲಿ ಉತ್ತರ ಭಾಗಕ್ಕೆ ಬಾಗ್ತಾ ಹೋಗುತ್ತೆ, ದಕ್ಷಿಣ ಭಾಗ ಎತ್ತರವಾಗ್ತಾ ಹೋಗುತ್ತೆ. ಅದನ್ನು ಸರಿ ತಿದ್ದಪಡಿಸಬೇಕು ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ. ಏನು ಮಾಡೋದು? ಆಗ ಅಗಸ್ತ್ಯ ಮಹಾಮುನಿಗಳನ್ನು ಸ್ಮರಣೆ ಮಾಡ್ಕೊತಾನೆ ಪರಮೇಶ್ವರ. ಜಯ ಗುರುದೇವ, ಜಯ ಗುರುದೇವ. ಸಾಕ್ಷಾತ್ ಅಗಸ್ತ್ಯ ಮಹಾಮುನಿಗಳು ಪುಟ್ಟದಾಗಿರ್ತಕ್ಕಂಥ ಪುಟಾಣಿ ಅವತಾರದಲ್ಲಿ 4 ಕಡೆ ಅಗಸ್ತ್ಯ ಮಹಾಮುನಿಗಳು ಬರ್ತಾರೆ. ಬಂದು ನೋಡ್ತಾರೆ ಪರಮೇಶ್ವರ ಇಂಥ ಲೋಟ, ಇಂಥ ನೋಟಕ್ಕೆ ಇಡೀ ಜಗತ್ತು ಕಾತರದಿಂದ ಕಾಯ್ತಾ ಇತ್ತು. ಪಾರ್ವತಿ ಸಂಗಮವಾಗ್ತಕ್ಕಂಥ ನೀನು ಆ ವಿವಾಹವಾಗೋ ಸಮಯವನ್ನು ಇಡೀ ದೇವಾನುದೇವತೆಗಳು ಸಂತೋಷ ಪಡ್ತಿದ್ದಾಗ ನನ್ನ ಕಣ್ಣು ಸಾರ್ಥಕವಾಯಿತು, ಜೀವನ ಪಾವನವಾಯಿತು. ಏನು ಕರೆದಿದ್ದು ಪರಮೇಶ್ವರ ಅಂದರೆ, ನೀನು ದಕ್ಷಿಣಕ್ಕೆ ತೆರಳಬೇಕು ಅತಿ ಶೀಘ್ರದಲ್ಲೇ. ನೀನು ಒಬ್ಬನೇ ಸಾಕು ಇಡೀ ಜಗತ್ತಿನ ದಕ್ಷಿಣ ಪ್ರಾಂತವನ್ನು ಎತ್ತರವಾಗಿರೋದನ್ನು ಮತ್ತೆ ಸ್ಥಗಿತ ಮಾಡ್ತಕ್ಕಂಥ ವಿಚಾರ. ಭೂಲೋಕ ಅಲ್ಲೋಲ ಕಲ್ಲೋಲವಾಗೋ ಸಮಯಕ್ಕೆ ನೀನೇನು ಮಾಡಬೇಕು? ಆ ದಕ್ಷಿಣ ಪ್ರಾಂತಕ್ಕೆ ಹೊರಡಬೇಕು ಅಂತ ಹೇಳಿ ಕೈಲಾಸದಿಂದ ಹೊರಟ ಅಗಸ್ತ್ಯ ಮಹಾಮುನಿಗಳು, ಕಮಂಡದಲ್ಲಿ ಗಂಗಾಧರೇಶ್ವರ ನಿನ್ನ ಗಂಗೆಯನ್ನು ಕೂಡ ಕೊಡು, ದಕ್ಷಿಣದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಗಂಗೆ ಬಹಳ ಮುಖ್ಯ. ಪುಣ್ಯಭೂಮಿಯಾಗಿರ್ತಕ್ಕಂಥ ಗಂಗಾ ಕ್ಷೇತ್ರವನ್ನು ನಾನು ಕರ್ಮಭೂಮಿಗೆ ಕಾಲಿಡ್ತಾ ಇರೋ ದಕ್ಷಿಣ ಕ್ಷೇತ್ರವೇ ಪಾವನವಾಗಬೇಕು, ಅವಳಿಗೆ ಇನ್ನೊಂದು ನಾಮಕರಣವನ್ನು ಕೊಡ್ತೀನಿ, ಬಹಳ ಸಂತೋಷ ಅಂತ ಹೇಳಿ ಅದನ್ನು ತೆಗೆದುಕೊಂಡು ಹೋಗ್ತಾರೆ ದಕ್ಷಿಣ ಪ್ರಾಂತಕ್ಕೆ. ದಕ್ಷಿಣಕ್ಕೆ ಬರ್ತಾ ಇದ್ದ ಸಮಯದಲ್ಲಿ ಕೈಲಾಸವನ್ನು ಹೊರಟಾಗ ಆ ಇಂದ್ರಲೋಕವನ್ನು ಬಿಟ್ಟು ಬರ್ತಾ ಇರ್ತಾಳೆ ರಂಬೆ ದುರಹಂಕಾರದಿಂದ. ಈ ರಂಬೆ ತನ್ನ ಜಡೆಯನ್ನು ಇಟ್ಟುಕೊಂಡು ದುರಹಂಕಾರದಿಂದ ಮೆರೆಯುತ್ತಾ ನಲಿಯುತ್ತಾ ಬರ್ತಾ ಇದ್ದ ಸಮಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಅಪಚಾರವಾಗುತ್ತೆ. ಏನ ಅಪಚಾರ ಅಂದರೆ ಅವಳ ಜಡೆಯ ಮುಖಾಂತರವಾಗಿ ಹೀಗೆ ಆ ಋಷಿಗಳಿಗೆ ತಗಲಿಸ್ಬಿಡ್ತಾಳೆ. ಆ ಕಮಂಡಲ ಕೆಳಗೆ ಬಿದ್ದು ಹೋಗುತ್ತೆ. ಬಿದ್ದು ಹೋದ ಕಮಂಡಲ ಉರುಳಿ 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 ಹೋಗ ಕ್ಷೇತ್ರವೇ ವಿಶೇಷವಾಗಿ ಅಪರೂಪವಾದ ಕ್ಷೇತ್ರವಾಗುತ್ತೆ ದಕ್ಷಿಣ ಪ್ರಾಂತ. ಅಲ್ಲಿ ಇವತ್ತಿಗೂ ಕಾಲಾಯ ತಸ್ಮೈ ನಮಃ, ಅದಕ್ಕೆ ಪರಶುರಾಮ ಕ್ಷೇತ್ರದಲ್ಲಿ ಮಲ್ನಾಡು ಪ್ರದೇಶದಲ್ಲಿ ಆ ರಂಬೆ ಇಡೀ ಜಗತ್ತಿನ ಆಳ್ತಕ್ಕಂಥ ಈ ಒಂದು ಸುಂದರ ವಾತಾವರಣ ಅವಳು ಭೂಲೋಕವನ್ನು ತಳ್ಳಿರತಕ್ಕಂಥ ಈ ಕ್ಷೇತ್ರದವೇ ವಿಶೇಷವಾಗಿ ರಂಭಾಪುರಿ. ಆ ರಂಭಾಪುರಿ ಅವಳಿಗೆ ಶಾಪವಾಗ್ತಾರೆ ಅಗಸ್ತ್ಯರು, ನೀನು ಲೋಕದಲ್ಲಿ ಅಹಂಭಾವ ಪಡ್ತಾ ಇರತಕ್ಕಂಥ ನಿನ್ನ ಇಡೀ ಜಗತ್ತಿನಲ್ಲಿ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ನಾನು ಹೊರಡ್ತಾ ಇದ್ದಾಗ ದಕ್ಷಿಣದಲ್ಲಿ ನಿನ್ನಿಂದ ಮಾಡಿರ್ತಕ್ಕಂಥ ಅಪಚಾರ ಎಂದಿಗೂ ಶಾಶ್ವತವಾಗಿ ನೆಲೆಸಿ ಹೋಗಲಿ ಭೂಲೋಕದಲ್ಲಿ. ನಿನಗೆ ಶಾಪವಾಗುತ್ತೇನೆ ಭೂಲೋಕದಲ್ಲಿ, ಒಳ್ಳೆ ಶುಭ ಕಾರ್ಯಕ್ಕೆ ಅಶುಭ ಕಾರ್ಯಕ್ಕೆ ಎಲ್ಲವೂ ನೀನೇ ಆಗಬೇಕು. ಯಾವ ಕಾಲಕ್ಕೂ ಭೂಲೋಕವನ್ನು ಸೇರಿ ನೀನು ಎಂದಿಗೂ ಕೈಲಾಸ ಅಥವಾ ಇಂದ್ರಲೋಕವನ್ನು ಮತ್ತೆ ತ್ಯಜಿಸಿ ಹೊರಟೋಗಬೇಕು, ನಿನಗೆ ಇದೇ ಶಾಪ ಕೊಡ್ತಾ ಇರೋದು ಅಂತಾರೆ. ಆಗ ಅವಳು ಭೂಲೋಕಕ್ಕೆ ಸಾಧಾರಣವಾಗಿ ಒಂದು ವಿಶೇಷವಾಗಿಂದ ಕುರೂಪಿಯಾಗಿ ಒಂದು ಅಜ್ಜಿ ಅವತಾರದಲ್ಲಿ ತನ್ನ ಕಳೆ ಗಿಡ ಎಲ್ಲ ಕಳ್ಕೊಂಡು ಹಾಗೇ ಬಂದು ಭೂಲೋಕದಲ್ಲಿ ನೆಲೆಸಿಬಿಡ್ತಾಳೆ. ಆಗ ಅಗಸ್ತ್ಯ ಮಹಾಮುನಿಗಳನ್ನ ಪ್ರಾರ್ಥನೆ ಮಾಡ್ಕೊಳ್ತಾಳೆ, ಗುರುದೇವ ಎಂಥ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ, ನಾನು ಯಾವ ಕಾಲಕ್ಕೂ ನಿಮ್ಮನ್ನು ನೋಡಿಲ್ಲ, ಆದರೂ ತಾವು ಬರ್ತಾ ಇದ್ದ ದಾರಿಯಲ್ಲಿ ನಾನು ಬರಬಾರ್ದಾಗಿತ್ತು, ನನ್ನ ದುರಹಂಕಾರವೇ ಈ ರೀತಿ ಮಾಡಿಕೊಡ್ತು, ನನ್ನಷ್ಟು ಸೌಂದರ್ಯ ಇಡೀ ಜಗತ್ತಲ್ಲಿ ಇಲ್ಲ ಅಂದ್ಕೊಂಡೆ, ನನ್ನ ಹತ್ರ ಕೃಪೆ ಈ ಜಗತ್ತಲ್ಲಿ ಇಲ್ಲ ಆದ ಹಾಗೆ ನೀವು ಕೊಟ್ಟಿರೋ ಆಶೀರ್ವಾದ ಶಾಪವಾಗೋಗಿದೆ, ದಯವಿಟ್ಟು ಇದನ್ನು ಕ್ಷಮಿಸಿ ಅಂತಾಳೆ. ಆಯಿತು, ಭಾಳ ಸಂತೋಷ. ದಕ್ಷಿಣ ಪ್ರಾಂತದಲ್ಲಿ ಇಡೀ ಜಗತ್ತಿನಲ್ಲಿ ನೀನು ಒಂದು ಎಲೆಯಾಗಿ ಹರಡಬೇಕು. ಆ ಎಲೆ ಏನು ಅಂದರೆ ನಿನ್ನ ಧಿಮಾಕು, ಆ ದೌಲತ್ತು ಎಲ್ಲವೂ ವಿಶೇಷವಾಗಿರ್ತಕ್ಕಂಥದ್ದು. ಅಂಥ ಒಂದು ದೌಲತ್ತಿನ ಭೂಲೋಕದಲ್ಲಿ ಭೂಸ್ಪರ್ಶವಾಗಿ ಪರಮೇಶ್ವರನು ಎಂದು ಬರ್ತಾನೋ ಅವನು ಬರಕ್ಕೆ ಮೊದಲು ನೀನು ಹರಡಬೇಕು ಅಂತಾಳೆ. ಆ ಭೂಲೋಕ ಪರಮೇಶ್ವರನ ಅವತಾರ ಎತ್ತಬೇಕಾದರೆ ಬರಕ್ಕೆ ಮೊದಲು ಅವಳು ಬಾಳೆ ಎಲೆಯಾಗಿ ಬರ್ತಾಳೆ. ರಂಭಾ ಅಂದರೆ ಭೂಮಿಯಲ್ಲಿ ಬಾಳೆ ದಿಂಡು, ಅದಕ್ಕೆ ಆ ಬಾಳೆ ದಿಂಡನ್ನು ಇವತ್ತಿಗೂ ಬಾಳೆ ಹಳ್ಳಿಯಲ್ಲೇ ವಿಶೇಷವಾಗಿ ಅಂದಿನ ಕಾಲದಿಂದ ಇಂದಿನ ಕಾಲದೊಳಗು ಅವಳಿರ್ತಕ್ಕಂಥ ಆಕಾರ ಎಂದರೆ ಒಬ್ರಿಗೊಬ್ರು ತಗಲ್ತಾ ಇರ್ತಾಳೆ. ಅಂದರೆ ಅವಳ ಸೌಂದರ್ಯವನ್ನು ಯಾವತ್ತೂ ನೋಡ್ಬೋದು, ಹಸರಾಗಿರ್ತಕ್ಕಂಥದ್ದು, ಗೊಂಚು ಗೊಂಚಲಾಗಿರ್ತಕ್ಕಂಥ ಬಾಳೆ ತೆನೆ, ಅಲ್ಲಿರ್ತಕ್ಕಂಥ ಹೂ ಬಾಳೆ ಹೂ ಎಷ್ಟು ಚೆನ್ನಾಗಿದೆ ಅಂದರೆ ಆಶೀರ್ವಾದವನ್ನು ಮಾಡ್ತಾರೆ. ನೀನು ಕೇಳಿರೋ ಈ ಕ್ಷಮಾಲೋಚನೆಯಿಂದ ಶುಭ ಅಶುಭ ಎರಡೂ ನಿನ್ನಿಂದ ಆಗಲಿ ಅಂತ. ಅದಕ್ಕೆ ನೋಡಿ, ಬಾಳೆಕಾಯಿನ ನಾವೇನು ಮಾಡ್ತೀವಿ, ತಿಥಿಗಳಿಗೆ ಉಪಯೋಗಿಸ್ತೀವಿ, ಬಾಳೆಹಣ್ಣನ್ನು ಶುಭ ಕಾರ್ಯಕ್ಕೆ ದೇವರ ಮುಂದೆ ಇಡ್ತೀವಿ. ಆ ಬಾಳೆದಿಂಡಿಂದ ಪಲ್ಯಗಳನ್ನು ಮಾಡ್ತಕ್ಕಂಥದ್ದು ತಿಥಿ ಕಾರ್ಯ, ಒಬ್ಬ ಮನುಷ್ಯ ಸತ್ತಾಗ ಅದೇ ಬಾಳೆಹಣ್ಣಿಂದ ಮಾಡ್ತಕ್ಕಂಥ ಪದಾರ್ಥಗಳು ರಸಾಯನವಾಗಲಿ ದೇವರಿಗೆ ಅರ್ಪಿಸ್ತಕ್ಕಂಥದ್ದು. ಬಾಳೆ ಎಲೆಯನ್ನು ವಿಶೇಷವಾಗಿ ಹೆಣವನ್ನು ಹಾಕಿ ಮಲಗಿಸ್ತಕ್ಕಂಥ ವಿಚಾರ, ಆ ಹೆಣ ಅದನ್ನ ಮೇಲೆ ಮಲಗಿಸುತ್ತಾರೆ. ಅದೇ ಬಾಳೆ ಎಲೆ ವಿಶೇಷವಾಗಿ ದೇವರ ಕೆಳಗೆ ಕೂಡ ಅಕ್ಷತೆಯನ್ನು ಹಾಕಿ ಪರಿಪೂರ್ಣವಾಗಿ ದೇವರನ್ನು ಆಸೀನರಾಗಿ ಇಂಥ ಒಂದು ಪೀಠದ ಮೇಲೆ ಕೂತ್ಕೊಳ್ತಾರೆ.
ಶುಭ ಅಶುಭಗಳನ್ನು ಎರಡೂ ತೋರತಕ್ಕಂಥ ದಕ್ಷಿಣ ಪ್ರಾಂತದಲ್ಲಿ ಇವತ್ತಿಗೂ ಮಲೆನಾಡು ಪ್ರದೇಶದಲ್ಲಿ ಬೆಳೆಯತಕ್ಕಂಥ ಈ ಲೋಕವೆಲ್ಲ ದಕ್ಷಿಣವೆಲ್ಲ ಏನಾಯಿತೋ ರಂಭಾಪುರಿ ಆಯಿತು. ಇಂಥ ಒಂದು ರಂಭಾಪುರಿಯಲ್ಲಿ ವಿಶೇಷವಾಗಿರತಕ್ಕಂಥ ಆ ಪಾತ್ರೆ ಅಂದರೆ ಆ ಗುರುಗಳ ಕಮಂಡ್ಲ ಏನು ಕೆಳಗೆ ಬಿತ್ತು ಅದೇ ಅನುಗ್ರಹವಾಗಿ ಕಾವೇರಿಯಾದ ತಲಕಾವೇರಿಯಲ್ಲಿ ಅದು ಬಿದ್ದ ಕ್ಷೇತ್ರವೇ ಇವತ್ತಿಗೂ ಜೀವಂತವಾಗಿರತಕ್ಕಂಥ ನೀರಿನ ಮುಖಾಂತರ ತಲಕಾವೇರಿ ಹಾಕ್ತಾಳೆ. ತಲಕಾವೇರಿಯಲ್ಲಿ ಹರಿದಿರತಕ್ಕಂಥ ಕಾವೇರಿ ನಾಮಕರಣವನ್ನು ತಲೆ ಅಂತಕ್ಕಂಥದ್ದು ಋಷಿಯ ತಲೆ ಅಂದರೆ ಅಗಸ್ತ್ಯ ಮಹಾಮುನಿಗಳ ತಲೆಯನ್ನು ಸೋಕಿರತಕ್ಕಂಥ ಅವಳ ಜಡೆಯ ಮುಖಾಂತರ ತಲ ಕಾವೇರಿ. ಕಾವೇರಿ ಅಂದರೆ ಏನು? ಉಷ್ಣಾಂಶ, ಇವಳ ದೌಲತ್ತು. ಆ ದೌಲತ್ತು ಭೂಸ್ಪರ್ಶವಾಗಿ ಋಷಿ ಮುಖಾಂತರ ಅರ್ಥದಿಂದ ವೇರಿ, ಅದಕ್ಕೆ ತಲ ಕಾವೇರಿ. ಆ ಕಾವೇರಿಗೆ ನಾಮಕರಣ ಗಂಗೆ ಭೂಮಿಗೆ ಸೋಕಿದಾಗ ತಲೆಯಿಂದ ಬಂದವಳು ತಲಕಾವೇರಿ ಆದಳು. ಎಷ್ಟು ಆನಂದ ಅಂತೀರ? ಇನ್ನಷ್ಟು ವಿಶೇಷ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಾ ಇರಿ, ಹೋಗೋಣ ರಂಭಾಪುರಿಗೆ ನಾವು ನೀವು ಎಲ್ಲ. ಬಾಳೆಹಳ್ಳಿಯ ಪೀಠ ರಂಭಾಪುರಿಗೆ ಏನಂತೀರ? ಕಾಯ್ತಾ ಇರಿ, ಯಾವ ಬಂದೆ.